ದೇಶದ ಒಂದು ಸಂಸ್ಕಾರ ನಮ್ಮ ದೇಶದ ಸಂಸ್ಕೃತಿ ಇವತ್ತಿನ ದಿನ ಅನೇಕರು ಇಂಡಿಯಾ ಅನ್ನೋದನ್ನ ಭಾರತ ಅಂತ ಬದಲಾಯಿಸಬೇಕೇ ಬೇಡ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸಂವಿಧಾನದಲ್ಲಿ ಆಗಲೇ ಭಾರತ ಅನ್ನೋ ಪದ ಇದ್ದೇ ಇದೆ ಇದನ್ನೇನು ಬದಲಾಯಿಸಬೇಕು ಪ್ರಶ್ನೆ ಇಲ್ಲ ಇಂಡಿಯಾ ಅನ್ನೋ ಪದವನ್ನು ಕೈ ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಪಾಶ್ಚಾತ್ಯ ದೇಶದ ಆಕ್ರಮಣಕಾರರು ನಮ್ಮ ದೇಶದ ಹೆಸರು ಹೇಳೋಕ್ಕಾಗದಲ್ಲೇ ಸಿಂಧೂನ ಇಂಡಿಯಾ ಅಂತ ಎಲ್ಲ ಹೇಳಿ ಇಂಡೋಸ್ ಅಂತ ಹೇಳಿ ಈ ರೀತಿಯಾದಂಥ ಅಪಭ್ರಂಶವನ್ನು ಅದು ಕೊಟ್ಟಂಥ ಹೆಸರನ್ನು ನಾವು ಇಟ್ಟುಕೋಬೇಕೆ ಅಥವಾ ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತಕ್ಕಂಥ ಭಾರತ ಅನ್ನೋ ದೇಶವನ್ನು ಹೆಸರನ್ನು ಉಪಯೋಗಿಸ್ಕೋಬೇಕೆ ನಾಡಗೀತಲ್ಲೇ ಭಾರತ ಜನನೆಯ ತನುಜಾತಿ ಅಂತ ದಿನ ಹೇಳ್ತೀವಿ ಭಾರತ ಅಂತ ಹೇಳೋದಕ್ಕೆ ಏನಕ್ಕೆ ವಿರೋಧ ಇದೊಂದು ನಮ್ಮ ದೇಶದಲ್ಲಿ ಒಂದು ರೀತಿಯಾದಂಥ ಒಂದು ದುಷ್ಟ ಸಂಪ್ರದಾಯವನ್ನು ನಾವು ನೋಡ್ಬೋದು ಇದಕ್ಕೆ ಅನೇಕ ಪಾಶ್ಚಾತ್ಯರು ಇದು ಹೇಗೆ ಸನಾತನ ಧರ್ಮ ಇಷ್ಟು ದಿನ ಶಕ್ತಿಯುತವಾಗಿ ಹೇಗೆ ಉಳಿತು ಇದನ್ನು ಏನಾದರೂ ಮಾಡಿ ನಾಶ ಮಾಡಬೇಕು ಇದಕ್ಕೆ ಏನಾದರೂ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತಾರೆ ಇತ್ತೀಚೆಗೆ ತಾನೇ ನೀವು ನೋಡಿದೆ ಸನಾತನ ಧರ್ಮ ನಿರ್ಮೂಲನಾ ಸಮಿತಿ ಅಂತ ಈ ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕು ಅಂತ ಹೊರಟವರೆಲ್ಲ ನಿರ್ಮೂಲನೆ ಆಗಿ ಹೊರಟೋಗಿದ್ದಾರೆ ಯಾವ ಮೊಘಲರು ಬಂದು ಎಲ್ಲ ಬಲವಂತವಾಗಿ ಮತಾಂತರ ಮಾಡಿದ್ರ ಎಂತೆಂಥವರೆಲ್ಲ ಬಂದು ಸನಾತನ ಧರ್ಮವನ್ನು ನಾಶ ಮಾಡೋಕ್ಕೆ ಬಲವಂತವಾಗಿ ಎಷ್ಟು ಜನ ಹಿಂದೂ ಧರ್ಮವನ್ನು ಬಿಟ್ಟು ಹೋಗದಲ್ಲೇ ನಾವು ಬೇರೆ ಧರ್ಮಕ್ಕೆ ಸೇರಲ್ಲ ಅಂತ ಎಷ್ಟು ಜನ ಪ್ರಾಣವನ್ನೇ ತೆತ್ತಿದ್ದಾರೆ ಅದನ್ನೆಲ್ಲ ನಾವು ನೆನಪಿಸ್ಕೋಬೇಕಾದಂಥ ಒಂದು ಅಗತ್ಯತೆ ಇದೆ ಹಾಗಾಗಿ ಯಾವುದು ಸತ್ಯ ಇದೆಯೋ ಅದು ನಾಶ ಇಲ್ಲ ಯಾವ ಸತ್ಯವನ್ನು ನಾವು ಅರಸ್ತೀವೋ ಅದೇ ಸನಾತನ ಧರ್ಮ ಯಾವತ್ತೂ ಹಿಂದಿನಿಂದ ಬಂದಿರತಕ್ಕಂಥ ಸತ್ಯವನ್ನು ಅರಸ್ತಕ್ಕಂಥ ಮಾರ್ಗ ಏನಿದೆಯೋ ಅದಕ್ಕೆ ಯಾವುದು ನಾಶವಿಲ್ಲವೋ ಅದು ಸನಾತನ ಧರ್ಮ ಅನ್ನೋದನ್ನು ನಾವೆಲ್ಲರೂ ತಿಳ್ಕೋಬೇಕಾದಂಥ ಒಂದು ಅವಶ್ಯಕತೆ ಇದೆ ಯುವಕರಿಗೆ ನಮ್ಮಲ್ಲಿ ಅನೇಕರಿಗೆ ಹೇಳಬೇಕಾದಂಥ ವಿಷಯ ಅಂತ ಹೇಳಿ ನನ್ನ ಅನಿಸಿದ್ರಿಂದ ನಾನು ಕೆಲವು ವಿಷಯವನ್ನು ಹೇಳಬೇಕಾಗಿದೆ ನಮಗೆ ಆತ್ಮಾಭಿಮಾನ ಮತ್ತು ಸ್ವಾಭಿಮಾನ ಇರಬೇಕು ಸನಾತನ ಧರ್ಮ ಅಂದರೆ ಬರೀ ಬ್ರಾಹ್ಮಣರಿಗೆ ಸೇರಿದ್ದು ಅನ್ನೋ ಒಂದು ಕೆಲವು ಜನ ತಪ್ಪು ಅಭಿಪ್ರಾಯ ಇದೆ ಸನಾತನ ಧರ್ಮದಲ್ಲಿ ಧರ್ಮದ ಮೂಲಕ್ಕೆ ಹೋದರೆ ಯಾವುದೇ ಜಾತಿಯನ್ನು ಕಂಡು ಬರೋದಿಲ್ಲ ಕಾಲಕ್ರಮೇಣ ಯಾವುದೋ ಒಂದು ಸಂದರ್ಭದಲ್ಲಿ ಜಾತಿ ಅಂತ ಹುಟ್ಟಿತು ಯಾವುದು ಗುಣಕರ್ಮ ವಿಭಾಗಶಃ ಅಂತ ನೀವು ಮಾಡ್ತಕ್ಕಂಥ ಕೆಲಸದ ಮೇಲೆ ಆಧಾರದ ಮೇಲೆ ಈ ಜಾತಿ ಅನ್ನತಕ್ಕಂಥ ಹುಟ್ಟಿತು ನೀವು ಜಾತಿ ನಾಶದ ಬಗ್ಗೆ ಮಾತಾಡುವಾಗ ಸನಾತನ ಧರ್ಮದ ನಿರ್ಮೂಲನೆ ಏನೋ ನಿಮಗೆ ಧರ್ಮದ ಒಂದು ಸ್ವಲ್ಪನಾದರೂ ಜ್ಞಾನ ಇದೆಯೇ ಯಾವುದೇ ವಿಷಯವನ್ನು ಮಾತಾಡಬೇಕಾದ್ರೆ ಯಾವುದು ಧರ್ಮದ ವಿಷಯವನ್ನು ತಿಳ್ಕೊಂಡು ಮಾತಾಡಬೇಕು ಇದು ಕೆಲವರು ಪಾಶ್ಚಾತ್ಯರ ಹುನ್ನಾರ ಇದು ನಮ್ಮ ದೇಶದಲ್ಲಿ ಸನಾತನ ಧರ್ಮವನ್ನು ಏನಾದರೂ ಮಾಡಬೇಕು ಅಂತೇಳಿ ಯಾವ್ಯಾವ ಪ್ರಪಂಚದಲ್ಲಿ ಯಾವ್ಯಾವ ಧರ್ಮಗಳು ಹುಟ್ಟೋಯ್ತೋ ಇವತ್ತಿಗೂ ಸಹ ಯಾವುದನ್ನು ಬಲವಂತವಾಗಿ ಮತಾಂತರವನ್ನು ಮಾಡ್ತಕ್ಕಂಥ ಧರ್ಮಗಳಿದೆಯೋ ಯಾವುದೇ ಮತಾಂತರವಿಲ್ಲದಲೆ ನಮ್ಮ ಧರ್ಮವನ್ನು ಬಿಟ್ಟು ಹೋದವರಿಗೆ ನಾವು ಒಲಿಸ್ಕೊಳ್ಳದಲ್ಲೇ ಇದ್ದರೂ ಸಹ ನೀವು ಎಲ್ಲಿದ್ದೀರೋ ಅಲ್ಲೇ ಚೆನ್ನಾಗಿರಿ ನೀವು ನಮ್ಮ ಧರ್ಮಕ್ಕೆ ಬರಬೇಕಾದಂಥ ಒಂದು ಅಗತ್ಯತೆ ಏನಿಲ್ಲ ನೀವು ಯಾವ ಧರ್ಮದಲ್ಲಿರೋ ಪರಮಪೂಜ್ಯ ಚಂದ್ರಶೇಖರ ಭಾರತಿಗಳು ಯಾರೋ ಒಬ್ಬ ಬಂದು ನಾನು ಕ್ರಿಶ್ಚಿಯನ್ ಧರ್ಮವನ್ನು ಬಿಟ್ಟು ನಾನು ಹಿಂದೂ ಧರ್ಮಕ್ಕೆ ನಾನು ಮತಾಂತರ ಹೊಂದಬೇಕು ಅಂದಾಗ ಪರಮಪೂಜ್ಯ ಸ್ವಾಮಿಗಳು ಹೇಳಿದ್ರು ನೀನು ನಿನ್ನ ಧರ್ಮದಲ್ಲಿ ಶ್ರದ್ಧೆ ಇಟ್ಕೊಂಡು ಧರ್ಮದಲ್ಲೇ ನೀನು ಅನುಸರಿಸು ಬೇರೆ ಧರ್ಮಕ್ಕೆ ಹೋಗಬೇಕಾದಂಥ ಅಗತ್ಯತೆ ಇಲ್ಲ ಅಂಥ ಒಂದು ವಿಶೇಷವಾದಂಥ ಧರ್ಮ ಅಂದರೆ ನಮ್ಮ ಸನಾತನ ಧರ್ಮ ಯಾರಿಗೂ ಬಲವಂತವಾದಂಥ ಮತಾಂತರ ಇಲ್ಲ ನಿಮ್ಮಿರ್ತಕ್ಕಂಥ ಧರ್ಮದಲ್ಲಿ ನೀವೇ ಇರಿ ನಮ್ಮ ಧರ್ಮದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ನಮಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಕ್ಕಂಥ ಒಂದು ಧರ್ಮ ಈ ಸನಾತನ ಧರ್ಮ ಯಾವುದೇ ಮತಾಂತರವಿಲ್ಲದಲ್ಲಿ ಇಷ್ಟು ದಿನ ಹೇಗೆ ಉಳ್ಕೊಂಡು ಬಂತು ಈ ಧರ್ಮದ ಸನಾತನ ಧರ್ಮದ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಯಾವುದಾದ್ರು ಮಾರ್ಗವನ್ನು ಅನುಸರಿಸಿ ಷಟ್ ದರ್ಶನಗಳಲ್ಲಿ ಎಲ್ಲ ನಾಸ್ತಿಕ ದರ್ಶನಗಳು ಇದೆ ಆಸ್ತಿಕ ದರ್ಶನಗಳು ಇದೆ ಲೋಕಾಯತನದ ಒಂದು ವಾದವೂ ಸಹ ನಾಸ್ತಿಕ ಯಾವುದು ಇರೋದಷ್ಟು ದಿನ ಎಷ್ಟು ದಿನ ಇದೆ ಇಷ್ಟೇ ದಿನ ಜನ್ಮಾಂತರ ಅನ್ನೋದು ಇಲ್ಲ ಅನ್ನೋದಕ್ಕೂ ಅವಕಾಶ ಇದೆ ಅನೇಕ ವಿಚಾರಗಳಿಗೆ ಅವಕಾಶ ಇದೆ ನಿಮ್ಗೆ ಯಾವ ವಿಚಾರ ಇದೆಯೋ ಅದನ್ನು ಅನುಸರಿಸಿ ಅಂತಕ್ಕಂಥ ಸ್ವಾತಂತ್ರ್ಯ ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ ಮನುಷ್ಯನಿಗೆ ವಿವೇಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಯಾವಾಗಲೂ ಸರಿಯಾದ ಧರ್ಮ ಮಾರ್ಗವನ್ನು ಹಿಡಿತಾನೆ ಇವತ್ತಲ್ಲ ನಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಮ ಋಷಿಗಳು ಈ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಅಂದರೆ ನಮ್ಮ ಧರ್ಮವನ್ನೇ ನಾಶ ಮಾಡೋದಕ್ಕೆ ಉಪಯೋಗಿಸಿ ಅಂತ ಹೇಳೋದಲ್ಲ ಆ ದೃಷ್ಟಿಯಲ್ಲಿ ನಮ್ಮ ಯುವಕರು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯವನ್ನು ತಿಳ್ಕೋಬೇಕಾದಂಥ ಅವಶ್ಯಕತೆ ಇದೆ ಯಾವುದು ಧರ್ಮ ಇವತ್ತು ಧರ್ಮಶಾಸ್ತ್ರಗಳಿರ್ಬೋದು ಧರ್ಮಸೂತ್ರಗಳಿರ್ಬೋದು ಧರ್ಮಶಾಸ್ತ್ರದಲ್ಲಿ ಹೇಳಿರೋದು ಸಹ ನಿಮಗೆ ಮಾರ್ಗದರ್ಶಿ ಸೂತ್ರವೇ ಹೊರತು ಯಾರ ಮೇಲೂ ಸಹ ನಾವು ಅದನ್ನು
ಜಾರಿ ಬಲವಂತವಾಗಿ ಮಾಡಿ ಅಂತ ಹೇಳಲ್ಲ ಬೇರೆ ಬೇರೆ ಧರ್ಮದಲ್ಲಿ ನೀವು ಮಾಡಲೇಬೇಕು ಮಾಡದಲೇ ಇದ್ರೆ ನಿಮ್ಮನ್ನ ಮತ ಅಂತ ನಮ್ಮ ಧರ್ಮವನ್ನು ಬಿಟ್ಟೋದ್ರೆ ನಿಮ್ಮನ್ನು ಕೊಂದು ಹಾಕ್ತೀವಿ ಅಂತ ಹೇಳ್ತಕ್ಕಂಥ ಧರ್ಮಗಳು ಇವೆ ಹೀಗಿರ್ತಕ್ಕಂಥ ಇರೋದ್ರಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಧರ್ಮ ಸನಾತನ ಧರ್ಮಕ್ಕೆ ಇಷ್ಟು ವಿಶಾಲ ದೃಷ್ಟಿಯಲ್ಲಿರ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಒಂದು ಧರ್ಮಕ್ಕೆ ನೀವು ಈ ಧರ್ಮ ನಿರ್ಮೂಲನ ಆಗಿ ಅಂತ ಹೇಳಿದ್ರೆ ಕೊನೆಗೆ ಮನುಷ್ಯನಲ್ಲಿ ಯಾವ್ದು ಒಳ್ಳೇದಿದೆಯೋ ಒಳ್ಳೆಯದನ್ನೇ ನಿರ್ಮೂಲನ ಆಗಿ ಎಂದು ಹೇಳ್ತಕ್ಕಂಥ ಒಂದು ಸ್ಥಿತಿ ಬರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಹಾಗಾಗಿ ಇದನ್ನ ಎಲ್ಲಿ ಯಾರು ಎಷ್ಟೇ ಮಾಡಿದ್ರು ಕಿತ್ತೊಯ್ಯಕ್ಕಾಗದಲ್ಲೇ ಇರತಕ್ಕಂಥ ಧರ್ಮ ಯಾಕೆ ಇದೆ ಅಂತ ಹೇಳಿದ್ರೆ ನಮ್ಮ ಶಂಕರರು ಸ್ಥಾಪನೆ ಮಾಡದಂತ ನೋಡಿ, ಶಂಕರಾಚಾರ್ಯರು ಅವತ್ತು ಮಠಗಳನ್ನು ಯಾಕೆ ಸ್ಥಾಪನೆ ಮಾಡಿದ್ರು, ಇಂಥ ದಿನ ಬರಬಹುದು ಅಂತ ಹೇಳಿ ಅವ್ರಿಗೂ ಆಲೋಚನೆ ಇತ್ತೇನೋ. ಆ ದೃಷ್ಟಿಯಲ್ಲಿ ಇವತ್ತಿನ ದಿನ ನಮ್ಮ ಮಠಗಳ ಮೂಲಕ ಈ ರೀತಿಯಾದಂಥ ಧರ್ಮದ ಕೇಂದ್ರಗಳಾಗಿ ಪರಿವರ್ತನೆ ಆಗಿದೆ. ಆ ಒಂದು ಮಠದಲ್ಲಿ ನಮ್ಮ ಈಗಿನ ರಾಮಚಂದ್ರಾಪುರ ಮಠ ಅತ್ಯಂತ ಜನಗಳಲ್ಲಿ ಧರ್ಮ ಭಾವನೆಯನ್ನು ಮೂಡೋದಕ್ಕೆ, ಯಾವ ಒಂದು ಶ್ರೀರಾಮಚಂದ್ರನ ನಡವಳಿಕೆ ನಮ್ಮ ಜನಗಳಲ್ಲಿ ಬರಲಿ ಅನ್ನೋ ದಿಶೆಯಲ್ಲಿ ಪರಮಪೂಜ್ಯ ಸ್ವಾಮಿಗಳು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ರಿಗೂ ಸಹ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಆದರೆ ನಾವು ಒಂದೊಂದು ಸಾರಿ ಬೇಜಾರಾಗುತ್ತೆ, ಏನು ಎಲ್ಲ ಯತಿವರಿಯವರು ಸೇರಿ ಯಾಕೆ ನಮ್ಮ ಸನಾತನ ಧರ್ಮವನ್ನು ಒಟ್ಟಾಗಿ ಆಲೋಚನೆ ಮಾಡೋದಿಲ್ಲ, ಯಾತಕ್ಕೆ ನಮ್ಮ ನಮ್ಮಲ್ಲೇ ಇಷ್ಟು ಭಿನ್ನಾಭಿಪ್ರಾಯಗಳು, ಒಂದೊಂದು ಮಠ ಒಂದೊಂದು ಸ್ವಾಮಿಗಳಲ್ಲಿ ಯಾಕೆ ಭಿನ್ನಾಭಿಪ್ರಾಯ? ಸನಾತನ ಧರ್ಮವೇ ಒಂದು ಅತ್ಯಂತ ವಿಶಾಲ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಾದ್ರೆ ನಮ್ಮ ಯತಿಗಳು ಯಾಕೆ ಸಂಕುಚಿತವಾದ ದೃಷ್ಟಿಯಲ್ಲಿ ಆಲೋಚನೆ ಮಾಡಬೇಕು? ಸಮಗ್ರವಾಗಿ ಸನಾತನ ಧರ್ಮದ ಎಲ್ಲರಿಗೂ ಸಹ ಒಟ್ಟಾಗಿ ಯಾಕೆ ನಾವು ಸಂದೇಶ ಕೊಡೋದಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಮುಂದಿನ ದಿನಗಳು ಹೀಗೆ ಇರೋದಿಲ್ಲ. ಇವತ್ತಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಬ್ರಾಹ್ಮಣರಿಗೆ ಬೈಬಹುದು, ಏನು ಬೈದರು ಬ್ರಾಹ್ಮಣರೇನು ಎದುರುವಾತಿಸೋಲ್ಲ ಅಂತ ಯಾತಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬ್ರಾಹ್ಮಣರ ಮೊದಲನೇದು ಗುರಿ ಬ್ರಾಹ್ಮಣರು, ನಂತರ ಸನಾತನ ಧರ್ಮ. ಈ ಸನಾತನ ಧರ್ಮವನ್ನು ಯಾವತ್ತೂ ನಿಂತು ಬಹಳ ಅತ್ಯಂತ ಶ್ರದ್ಧೆಯಿಂದ ರಕ್ಷಣೆ ಮಾಡ್ತಾ ಇರೋರು ಬ್ರಾಹ್ಮಣರಾದ್ರಿಂದ, ಬ್ರಾಹ್ಮಣರನ್ನು ಫಸ್ಟು ನಾವು ಅವರನ್ನ ತೊಂದರೆಗೀಡು ಮಾಡಿದ್ರೆ, ಅವರನ್ನು ಟೀಕೆ ಮಾಡಿದ್ರೆ ಸನಾತನ ಧರ್ಮವನ್ನು ನಾಶ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ, ಒಂದೊಂದು ಕಡೆ ಬ್ರಾಹ್ಮಣರನ್ನು ಮಾಡಿದ್ರು ಈಗ ಸನಾತನ ಧರ್ಮವನ್ನೇ ನಿರ್ಮೂಲನೆ ಮಾಡಬೇಕು ಅನ್ನೋ ದಾಷ್ಟ್ಯವನ್ನು ತೋರಿಸ್ತಾ ಇದ್ದಾರೆ. ಅನೇಕ ಧರ್ಮಗಳಲ್ಲಿ ಏನು ಹೇಳಿದ್ದಾರೆ, ನಮ್ಮ ಧರ್ಮದಲ್ಲಿ ನಾನೇನು ನಂಬಿದ್ರೂ ಸರಿ ನಮ್ಮದೇ ಇದ್ದರೂ ಸರಿ ಎಲ್ಲದಕ್ಕೂ ಅವಕಾಶ ಇದೆ ಅಂತಕ್ಕಂಥ ಹೃದಯ ವೈಶಾಲ್ಯ ಇರತಕ್ಕಂಥ ಧರ್ಮ ನಮ್ಮದಾದದ್ರಿಂದ ಇಂಥ ಧರ್ಮವನ್ನೇ ವಿರುದ್ಧವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ಸನಾತನ ಧರ್ಮದಲ್ಲಿ ಅವಕಾಶ ಇರೋದು ಬಹಳ ದೊಡ್ಡ ವಿಷಯ. ಹಾಗಾಗಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅನೇಕ ಸಂದರ್ಭದಲ್ಲಿ ಗುರುಗಳು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಸಮಾಜ ಯಾವತ್ತೂ ಸಹ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಕ್ಕಂಥ ಸಮುದಾಯ, ಯಾರಿಗೂ ಸಹ ಬರೀ ಬ್ರಾಹ್ಮಣರಿಗೆ ಒಳ್ಳೆಯದಾಗಲಿ ಅಂತ ಯಾರೂ ಹೇಳೋದಿಲ್ಲ. ಆ ದೃಷ್ಟಿಯಲ್ಲಿ ಸನಾತನ ಧರ್ಮವನ್ನು ಉಳಿಸಿ ಯಾವ ಒಂದು ಋಷಿ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಉಪಾಧ್ಯಕ್ಷರಾದಂಥ ಶಶಿಭೂಷಣ್ ಹೆಗಡೆಯವರು ಇಲ್ಲೇ ಇದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದಂಥ ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ನಟರಾಜ್ ಭಾಗವತರಿದ್ದಾರೆ. ನಮ್ಮ ಅನೇಕ ಕಾರ್ಯಕರ್ತರು ಇವತ್ತಿನ ದಿನ ಗುರುಗಳ ಮುಂದೆ ಆಶೀರ್ವಾದ ತೆಗೆದುಕೊಳ್ಳಲಿಕ್ಕೆ ಉಪಸ್ಥಿತರಿದ್ದಾರೆ. ನಮ್ಮ ಯುವಕರು ಅನೇಕ ಸಾರಿ ಏನೋ ಒಂದು ಕತೆ ಇದೆ, ವಿವೇಕಾನಂದರು ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಂದು ಹೇಳಿದಾಗ, ಧರ್ಮಕ್ಕೆ ಯಾರು ವಿರುದ್ಧವಾಗಿ ಮಾತಾಡ್ತಾರೋ ನಾವು ಸ್ಪಷ್ಟ ನುಡಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕಾದಂಥ ಒಂದು ಅವಶ್ಯಕತೆ ಇದೆ ಅನ್ನೋ ವಿಷಯವನ್ನು ಹೇಳಿದರು. ಹಾಗಾಗಿ ನಮ್ಮ ಯುವ ಸಮಾವೇಶದಲ್ಲಿ ನಮ್ಮ ಯುವಕರ ಒಂದು ಜವಾಬ್ದಾರಿ ಏನು, ನಮ್ಮ ಧರ್ಮವನ್ನು ಅರಿತುಕೊಂಡು ಸನಾತನ ಧರ್ಮದಲ್ಲಿರತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತಿಳಿದುಕೊಂಡು ಯಾವುದೇ ಕಾರಣಕ್ಕೂ ಸಹ ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗತಕ್ಕಂಥ ವಿಷಯವನ್ನು ಆಲೋಚನೆ ಮಾಡೋದಲ್ಲೇ ಇರತಕ್ಕಂಥ ಒಂದು ದಿಶೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಾದಂಥ ಒಂದು ಅವಶ್ಯಕತೆ ಇದೆ. ಮುಂದಿನ ಜನಾಂಗಕ್ಕೆ ನಾವು ಯುವ ಸಮಾವೇಶದಲ್ಲಿ ಮಾತಾಡೋ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ನಾವು ಯುವಕರು ಅಂತ ಹೇಳ್ಕೊಳ್ಳೋ ಕಾಲ ಆಗೋಗಿದೆ. ಆದರೆ ಅನುಭವದ ಆಧಾರದಿಂದ ಕೆಲವು ವಿಷಯಗಳನ್ನು ಹೇಳ್ಬೋದು. ಇವತ್ತಿನ ದಿನ ಅನೇಕ ಭಾಗದಲ್ಲಿ ನಮ್ಮ ಯುವಕರು
ಈ ಸಂಸ್ಕಾರವನ್ನು ಅಳವಡಿಸ್ಕೊಂಡಿದ್ದಾರೆ. ಆದರೂ ಸಹ ಅನೇಕ ಜನ ಧರ್ಮದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಮನೋಭಾವ, ಧರ್ಮೋ ರಕ್ಷತೆ ರಕ್ಷಿತ ಅಂತ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಯಥೋ ಧರ್ಮ ತಥೋ ಜಯ ಅಂತಕ್ಕಂತ ಒಂದು ಶ್ಲೋಕವನ್ನು ಹಾಕಿದ್ದಾರೆ. ಹಾಗಾದ್ರೆ ಯಾವ ಧರ್ಮ ನೀವು ಮಾತಾಡ್ತಾ ಇದ್ದೀರಾ? ಸನಾತನ ಧರ್ಮ. ನೀವು ಸುಪ್ರೀಂ ಕೋರ್ಟ್ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಯಾವ ಧರ್ಮ, ಧರ್ಮ ಅಂತಕ್ಕಂತ ವಿಷಯ ಹೇಗೆ ಬಂತು ಪ್ರಪಂಚದಲ್ಲಿ? ಧರ್ಮ ಮತದಲ್ಲೂ ಸಹ ಧರ್ಮದ ವಿಷಯ ಇಲ್ಲ. ಹಾಗಾಗಿ ನಮ್ಮ ದೇಶದ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ರಚನೆಕಾರರು ನಮ್ಮ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದಾಗ ಇವರೆಲ್ಲರಲ್ಲೂ ಸಹ ಈ ಧರ್ಮದ ಒಂದು ವೈಶಿಷ್ಟ್ಯವನ್ನು ತಿಳ್ಕೊಂಡಿದ್ದಾರೆ. ಆ ಒಂದು ವೈಶಿಷ್ಟ್ಯವನ್ನು ತಿಳ್ಕೊಂಡು ನಾವು ಮುಂದುವರಿತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಪರಮಪೂಜ್ಯ ಗುರುಗಳು ಮಾಡತಕ್ಕಂಥ ಒಂದು ಕಾರ್ಯಗಳಲ್ಲಿ ನಮ್ಮೆಲ್ಲರ ಒಂದು ಸಂಪೂರ್ಣ ಸಹಕಾರ ಇದೆ. ಅವರ ಆಶೀರ್ವಾದ ಎಲ್ಲ ಸಮಸ್ತ ಜನರಿಗೂ, ಜಾತಿ ಭೇದ ಯಾವುದೂ ಇಲ್ಲದಲೇ ಶಂಕರರೇ ಸೇರಿ ಎಲ್ಲ ಮನುಷ್ಯನಾದವನಿಗೂ ಸಹ ಮೋಕ್ಷದ ಅರ್ಹತೆ ಅಂತ ಹೇಳಿದೆ ಅಂತ ಹೇಳಿದ ಮೇಲೆ ಇವರು ಯಾವ ಜಾತಿ ಮೇಲೆ ಹೇಳ್ತಾರೆ? ಮನುಷ್ಯನಾಗಿ ಹುಟ್ಟಿದವರು ಪ್ರತಿಯೊಬ್ಬನಿಗೂ ಸಹ ಆತ್ಮಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಒಂದು ಅರ್ಹತೆ ಇದೆ ಅಂತ ಶಂಕರರೇ ಹೇಳಿದ್ರು. ಹಾಗಿರುವಾಗ ಯಾರೋ ಒಂದು ಕೆಲವು ದುಷ್ಟ ಪದ್ಧತಿಗಳಿದೆ ಅಂತ ಹೇಳಿ ಧರ್ಮಕ್ಕೂ ಈ ಆಚರಣೆಗೂ ವ್ಯತ್ಯಾಸ ಅನ್ನೋದು ಅನೇಕ ಜನಗಳಿಗೆ ಗೊತ್ತಿಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಯುವಜನರು ಈ ವಿಷಯವನ್ನು ತಿಳ್ಕೊಂಡು ಜನಗಳಲ್ಲಿ ಧರ್ಮಶ್ರದ್ಧೆಯನ್ನು ಉಂಟು ಮಾಡಬೇಕು. ಯಾತಕ್ಕೋಸ್ಕರ ಪರಮ ಪೂಜ್ಯ ಸ್ವಾಮಿಗಳು ಹಗಲು ರಾತ್ರಿ ಪಡಿತಾ ಇರೋದು? ಯಾಕೆ ವಿಷ್ಣುಗುಪ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರೋದು? ಯಾತಕ್ಕೋಸ್ಕರ ಮಾಡಬೇಕು? ಇದೆಲ್ಲ ಮಾಡ್ತಾ ಇರೋದು ಸಮಾಜದಲ್ಲಿ ಜನಗಳಲ್ಲಿ ಧರ್ಮಶ್ರದ್ಧೆಯಾಗಲಿ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಪರಮ ಪೂಜ್ಯ ಸ್ವಾಮಿಗಳು ಮಾಡ್ತಿದ್ದಾರೆ. ನಾವು ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾವು ಧರ್ಮ ಮಾರ್ಗದಲ್ಲಿ ನಡೆದು ಗುರುಗಳ ಒಂದು ಆಶೀರ್ವಾದವನ್ನು ಪಡೆದು ಗುರುಗಳು ಯಾವ ದಾರಿಯನ್ನು ತೋರಿಸ್ತಾರೋ ಆ ಮಾರ್ಗದಲ್ಲಿ ನಾವು ಜೀವನದಲ್ಲಿ ನಡೆದುಕೊಂಡು ನಾವು ಕೃತಾರ್ಥತೆಯನ್ನು ಕಾಣಬೇಕು ಅಂತ ಹೇಳಿ ಮತ್ತೊಮ್ಮೆ ಗುರುಗಳು ಮತ್ತು ನಿಮ್ಮೆಲ್ಲರಿಗೂ ಸಹ ಒಳ್ಳೆ ಗುರುಗಳ ಆಶೀರ್ವಾದದಲ್ಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ, ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಹೇಳುವಂತ ಶುತ.